ಚುನಾವಣೆ ಹತ್ತಿರ ಆಗ್ತಾ ಇದೆ, ಹೀಗಾಗಿ ರಾಜಕಾರಣಿಗಳು ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಈ ಮೂಲಕ ಹೋಗಿ ಜನರ ಸಲ್ಲಿಕೆ ಪ್ರಯತ್ನವನ್ನು ಪಡ್ತಿದ್ದಾರೆ. ಇವತ್ತು ನಾಗಮಂಗಲದ ಶಾಸಕರಾಗಿರ್ತಕ್ಕಂಥ ಸುರೇಶ್ ಗೌಡರು ಭರ್ಜರಿಯಾಗಿ ಬಾಡೋಟವನ್ನು ಅರೇಂಜ್ ಮಾಡಿದ್ದಾರೆ. ಇವತ್ತು ಶ್ರೀಗಂಧ ಕವಾಲ್, ಬೆಂಗಳೂರಿನ ಶ್ರೀಗಂಧ ಕವಾಲಲ್ಲಿ ಇಲ್ಲಿ JDS ಬೃಹತ್ ಬೆಂಗಳೂರು ನಿವಾಸಿಗಳ ಪ್ರತಿಜ್ಞಾ ಸಮಾವೇಶ ನಡೀತಾ ಇದೆ. ಹೀಗಾಗಿ ಬಂದವರಿಗೆ ಎಲ್ಲ ರೀತಿ ಸಕಲ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಾಗ್ತಾ ಇದೆ. ನೀವು ದೃಶ್ಯಗಳಿಗೆ ತೋರಿಸ್ತಾ ಹೋಗ್ಬೋದು, ಎಲ್ಲ ರೀತಿಯ ಮೆನುಗಳು ಕೂಡ ನಲ್ಲಿ ರೆಡಿ ಆಗ್ತಾ ಇದೆ. ಒಟ್ಟಾರೆಯಾಗಿ ಒಂದು 50ಕ್ಕೂ ಹೆಚ್ಚು ಜನ ಒಂದು ಬಾಣಸಿಗರೊಂದಿಗೆ ಈ ಒಂದು ನಾನ್ ಅಡುಗೆಯನ್ನು ಮಾಡಲಾಗ್ತಾ ಇದೆ. ನಾನ್ ಅಡುಗೆ ಮಾಡ್ತಾ ಇದ್ದೆ. ಈಗ ಮಟನ್ ಇಲ್ಲಿ ಮಟನ್ ಬೋಟಿ ಈಗ ನಿಮ್ಗೆ ರಸೊಳಗೆ ಕಾಣಿಸ್ಬೋದು. ಅದೇ ರೀತಿಯಾಗಿ ಸಾಕಷ್ಟು ವಿವಿಧ ಬಗೆಯ ಖಾದ್ಯ, ಯಾಕಂದರೆ ಚಿಕನ್ ಫ್ರೈ ಇದೆ, ಚಿಕನ್ ಚಿಲ್ಲಿ ಚಿಕನ್, ಮಟನ್ ಕುರ್ಮಾ, ಚಿಕನ್ ಚಾಪ್ಸ್ ಸೇರಿದಂತೆ ಹಲವಾರು ವಿಧದ ಖಾದ್ಯಗಳು ಈಗ ರೆಡಿ ಆಗ್ತಾ ಇದೆ. ಒಟ್ಟಾರಾಗಿ 15,000 ಜನ, ಯಾಕಂದರೆ ಬೆಂಗಳೂರು ಇರ್ತಕ್ಕಂಥ ನಾಗಮಂಗಲ ನಿವಾಸಿಗಳೇನಿರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಇಲ್ಲಿ ಒಂದು ಅಡುಗೆಯನ್ನು ರೆಡಿ ಮಾಡಲಾಗ್ತಾ ಇದೆ. ನೀವು ಇದನ್ನು ಕೂಡ ನೋಡ್ಬೋದಾಗಿದೆ. ಇದೇ ರೀತಿಯಾಗಿ ಇಲ್ಲಿನ ಆಯೋಜಕರನ್ನು ಕೂಡ ಮಾತಾಡಿಸುವಂಥ ಪ್ರಯತ್ನ ಮಾಡೋಣ. ಇದು ಇಲ್ಲಿ ಮಟನ್ ಕೂಡ ಈಗ ದೊಡ್ಡ ಮಟ್ಟಕ್ಕೆ ಇಲ್ಲಿ ಅಡುಗೆಯನ್ನು ತಯಾರು ಮಾಡೋದ ಕೆಲಸವನ್ನು ಮಾಡ್ತಿದ್ದಾರೆ. ನಾವು ಇಲ್ಲಿನ ಆಯೋಜಕರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಇವತ್ತು ಇಲ್ಲಿ ಶ್ರೀಗಂಧ ಕವಾಲ್ನಲ್ಲಿ ಈ ಒಂದು ದೊಡ್ಡ ಮಟ್ಟಕ್ಕೆ ಬಾಡೂಟವನ್ನು ಅರೇಂಜ್ ಮಾಡಲಾಗ್ತಾ ಇದೆ. ಒಟ್ಟು 8,000 ಜನಕ್ಕೆ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ. ಹೀಗೇಗಿದೆ ಸರ್? ಸರ್, ಒಂದು 15,000 ಜನಕ್ಕೆ ಮೆನು ಮಾಡಿ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಮೆನು ಬಂದು ಒಂದು ಮಲ್ಲಿಗೆ ಇಡ್ಲಿ ಇದೆ, ಬೋಟಿ ಇದೆ, ಒಂದು ಪೆಪ್ಪರ್ ಚಿಕನ್ ಇದೆ, ಮಟನ್ ಕುರ್ಮಾ ಇದೆ, ಮುದ್ದೆ ಇದೆ, ವೈಟ್ ರೈಸ್ ಇದೆ, ರಸಮ್ ಇದೆ, ಬಾಳೆಹಣ್ಣು ಇದೆ. ಇಷ್ಟು ಮೆನು ಇದೆ ಸರ್. ಸರ್, ಒಟ್ಟಾರೆ ಎಷ್ಟು ಜನ ಭಟ್ರು ಸರ್ ಎಷ್ಟು ಜನ ಭಟ್ರ ಮೂಲಕ ಅಡುಗೆ ಮಾಡ್ತಾ ಇದೆ ಸರ್? ಸುಮಾರು ಒಂದು 250 ಜನ ಇದೆ ಸರ್. 250 ಜನ ಇದೆ. ಒಟ್ಟು ಎಷ್ಟು ಜನ ಬಂದರೂ ಕೂಡ ಅವ್ರಿಗೆ ಬಡಿಸುವಂಥ ವ್ಯವಸ್ಥೆಗಳಾಗುತ್ತೆ, ಯಾಕಂದರೆ ಸಾಕಷ್ಟು 2,000 ಜನ ಶೀಟಿಂಗ್ ಇದೆ ಸರ್. 2,000 ಜನ ಶೀಟಿಂಗ್ ಇದೆ. ಒನ್ ಟೈಮಲ್ಲಿ ಕೂತ್ಕೊಳ್ಬೋದು? ಹ್ಞೂ, 2,000 ಜನ ಶೀಟಿಂಗ್ ಇದೆ. ಒನ್ ಟೈಮಲ್ಲಿ 2,000 ಜನ ಶೀಟಿಂಗ್ ಇದೆ. ಆಯೋಜನೆ ಮಾಡ್ತಿರೋರು ಇದು ಏನು ಸರ್? ಯಾರು? ಸುರೇಶ್ ಗೌಡ. ಸುರೇಶ್ ಗೌಡರು ಸರ್. ಸುರೇಶ್ ಗೌಡರು ನಾಮಂಗಲ ಶಾಸಕರಾದಂಥ ಸುರೇಶ್ ಗೌಡರು. ಎಲ್ಲ ಆಗ್ತಾ ಇದೆ. ಹೌದು ಸರ್. ಒಟ್ಟಾರಾಗಿ ಇಲ್ಲಿ ದೊಡ್ಡ ಮಟ್ಟಕ್ಕೆ ಬಾಡೋಟ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ಳಲಾಗಿದೆ. ಈಗ ಪ್ರತಿಜ್ಞಾ ಸಮಾವೇಶ, ಯಾಕಂದರೆ ಬೆಂಗಳೂರು ನಿವಾಸಿಗಳ ಒಂದು ಮೀಟಪ್ ಅಂತೇಳಿ JDS ಶಾಸಕ ಇಲ್ಲಿ ಸುರೇಶ್ ಗೌಡರು ಮಾಡ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಕುಮಾರಸ್ವಾಮಿ ಕೆಲವೇ ಕ್ಷಣಗಳು ಆಗಮಿಸ್ತಾರೆ. ಈ ಮೂಲಕವಾಗಿ ಇಲ್ಲಿ ಬೆಂಗಳೂರು ನಿವಾಸಿಗಳಿಗೆ ಯಾರ್ಯಾರೆಲ್ಲ ಬರ್ತಾರೆ ಅವರೆಲ್ಲರೂ ಕೂಡ ಊಟಕ್ಕೆ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ ಅಂತೇಳಿ ಹೇಳ್ಬೋದು. ಕ್ಯಾಮ್ರಾಮನ್ ಜಯರಾಮ್ ಜೊತೆ ರೂಪೇಶ್ ಬೈಂದೂರು, ಪವರ್ TV, ಬೆಂಗಳೂರು.